ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಜಾಬ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎರಡು ಸಾವಿರ ಪ್ರೊಫೆಷನರಿ ಆಫೀಸರ್ ಹುದ್ದೆಗಳಿಗೆ ನೇಮಕಾತಿಗೆ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಹುದ್ದೆಗಳ ವಿವರ ನೋಡೋದಾದರೆ ನಿಮಗೆ ಪ್ರೊಫೆಷ್ನರಿ ಆಫೀಸರ್ ಹುದ್ದೆಯನ್ನು ಕರೆದಿದ್ದಾರೆ ಒಟ್ಟು ಎರಡು ಸಾವಿರ ಪೋಸ್ಟ್ಗಳಿಗೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಸೊ ಈ ಒಂದು ಹುದ್ದೆಗಳ ವಿವರ ಕೆಟಗರಿ ವೈಸ್ ಹುದ್ದೆಗಳ ವಿವರವನ್ನು ನೋಡೋದಾದರೆ ನೀವೇನಾದರೂ ಎಸ್ ಸಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮುನ್ನೂರು ಹುದ್ದೆಗಳನ್ನು ರಿಸರ್ವ್ ಇಟ್ಟಿದ್ದಾರೆ ಹಾಗೆ ಎಸ್ ಟಿ ಅಭ್ಯರ್ಥಿಗಳಿಗೆ ನೂರ ಐವತ್ತು ಮತ್ತು ಅಭ್ಯರ್ಥಿಗಳಿಗೆ ಐದುನೂರ ನಲ್ವತ್ತು ಮತ್ತು ಈಗಾಗೆ ನಿಮಗೆಲ್ಲ ಗೊತ್ತಿದೆ ಕೇಂದ್ರ ಸರ್ಕಾರದಿಂದ ಏನು ಮಾಡಿದ್ದಾರೆ ಅಂತಂದರೆ ಆರ್ಥಿಕವಾಗಿ ಹಿಂದುಳಿದ ಒಂದು ಸೆಕ್ಷನ್ ಮಾಡಿದ್ದಾರೆ ಸೊ ಅವ್ರಿಗೆ ಎಕನಾಮಿಕ್ಸ್ ವಿಕರ್ ಸೆಕ್ಷನ್ ಅಂತ ಕರಿತೀವಿ ಇವ್ರಿಗೆ ಎರಡುನೂರು ಹುದ್ದೆಗಳನ್ನು ಇಲ್ಲಿ ರಿಸರ್ವ್ ಇಟ್ಟಿದ್ದಾರೆ ಇನ್ನು ನೀವು ಜನರಲ್ ಕ್ಯಾಟಗರಿ ಒಳಗೆ ಬರೋದಾದರೆ ನಿಮಗೆ ಎಂಟುನೂರ ಹತ್ತು ಹುದ್ದೆಗಳಿದ್ದಾವೆ ಟೋಟಲ್ ಎರಡು ಸಾವಿರ ಹುದ್ದೆಗಳನ್ನು ಈ ಹುದ್ದೆಗಳನ್ನು ಕರೆದಿದ್ದಾರೆ ಸೊ ನೀವೇನಾದರೂ ಬಹು ಅಂಗವೈಕಲ್ಯ ಅಂತಂದರೆ ಈ ಹ್ಯಾಂಡಿಕ್ಯಾಪ್ಟ ಏನಿರ್ತಾರಲ್ಲ ಸೊ ಎಲ್ ಡಿ ಆಗಿರ್ಬೋದು ವಿ ಆಗಿರ್ಬೋದು ಎಚ್ ಐ ಆಗಿರ್ಬೋದು ಆಮೇಲೆ ಡಿ ಆ್ಯಂಡ್ ಇ ಇವೆಲ್ಲ ಈ ಹ್ಯಾಂಡಿಕ್ಯಾಪ್ಟಿಗೆ ಸಂಬಂಧಪಟ್ಟದ್ದು ಸೊ ಇಲ್ಲಿ ಇಪ್ಪತ್ತು 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 ಹುದ್ದೆಗಳು ಆಮೇಲೆ ಬ್ಯಾಕ್ಲಾಕ್ ಹುದ್ದೆಗಳನ್ನು ನಾಲ್ವತ್ತೊಂಬತ್ತು ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಇದೆಷ್ಟು ಮಾಹಿತಿ ಎರಡು ಸಾವಿರ ಹುದ್ದೆಗಳು ಇಷ್ಟೆಲ್ಲ ಮಾಹಿತಿಗಳು ಈ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಹಾಗಾದರೆ ಈ ಒಂದು ವಿದ್ಯಾರ್ಥಿ ಏನಿರಬೇಕು ಅಂತ ನೋಡೋದಾದರೆ ನೀವು ಯಾವುದೇ ಪದವಿಯನ್ನು ಪಾಸಾಗಿರಬೇಕು ಅಥವಾ ತತ್ಸಮ ಪದವಿಗಳನ್ನು ಮುಗಿಸಿರಬೇಕಾಗುತ್ತೆ ಇದರ ಜೊತೆಗೆ ನೀವು ಏನಾದರೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಅವನ ಕೊಟ್ಟಿದ್ದಾರೆ ನೀವೇನಾದರೂ ಅಂತಿಮ ಸೆಮಿಸ್ಟರ್ನಲ್ಲಿ ವ್ಯಾಸಂಗವನ್ನು ಮುಂದುವರಿತಾ ಇದ್ದರೆ ಮಾಡ್ತಾ ಇದ್ದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಆದರೆ ಸಂದರ್ಶನ ವೇಳೆಯಲ್ಲಿ ನಿಮ್ಮ ಅಂತಿಮ ವರ್ಷದ ಅನ್ನು ಪೂರೈಸಿರಬೇಕು ಅಂದರೆ ನಿಮ್ಮ ಅಂಕಪಟ್ಟಿಯೊಂದಿಗೆ ಅಲ್ಲಿ ಏನು ಸಂದರ್ಶನ ನಡೀತಿರ್ತದಲ್ಲ ಅವಾಗ ಆಯ್ಕೆ ಆದಾಗ ನಿಮ್ಮ ಅಂಕಪಟ್ಟಿ ನಿಮ್ಮ ಕೈಯಲ್ಲಿ ಇರಬೇಕು ಅಂದರೆ ಅವಾಗ ನಿಮ್ಮ ಡಿಗ್ರಿಯನ್ನು ಮುಗಿಸಿರಬೇಕಾಗುತ್ತೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶ ಇದೆ ಸೊ ಇದನ್ನು ನೀವು ಹಾಕ್ಬೋದಾಗಿದೆ ಅದರ ಜೊತೆಗೆ ವಯೋನ್ಮಿತಿ ಏನಿದೆ ವಯೋನ್ಮಿತಿಯನ್ನು ನೋಡೋದಾದರೆ ನಿಮಗೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಅನ್ವಯಿಸುವಂತೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕು ಹಾಗೆ ಗರಿಷ್ಠ ಮೂವತ್ತು ವರ್ಷ ವಯನ್ಮಿತಿ ಮೀರಿ ಹೇಳ್ಬಿಟ್ಟು ಪೂರೈಸಿರಬೇಕು ಅಂತ ಕೊಟ್ಟಿದ್ದಾನೆ ಸೊ ನೀವು ಏನಾದರೂ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಾಗಿದ್ದರೆ ಐದು ವರ್ಷ ನಿಮಗೆ ಏಜ್ ರಿಲ್ಯಾಕ್ಷನ್ಸ್ ಬರುತ್ತೆ ಹಾಗೆ ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಒ ಬಿ ಸಿ ಕೆಟಗರಿಗೆ ಸಂಬಂಧಪಟ್ಟಂಗೆ ನೀವು ಮೂರು ವರ್ಷ ನಿಮಗೆ ಏಜ್ ರಿಲ್ಯಾಕ್ಷನ್ಸ್ ಇರುತ್ತೆ ನೀವೇನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇವೆಲ್ಲ ಏನಿದಾವಲ್ಲ ಕೆಟಗರಿ ವೈಸು ನೀವು ಎಸ್ ಸಿ ಎಸ್ ಟಿ ಫಿಸಿಕಲಿ ಇದ್ದು ಎಸ್ ಸಿ ಎಸ್ ಟಿ ಆಗಿದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಿದ್ದು ಒ ಬಿ ಸಿ ಸ್ಟೂಡೆಂಟ್ ಆಗಿದ್ದರೆ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಾಗಿದ್ದು ಜನರಲ್ನಲ್ಲಿ ಬರ್ತಾ ಇದ್ದರೆ ಅಂದರೆ ಎಕನಾಮಿಕ್ಸ್ ವೀಕರ್ ಸೆಕ್ಷನ್ಗೆ ಇತ್ತು ಅಂದರೆ ನಿಮಗೆ ಹದಿನೈದು ವರ್ಷ ಹದಿಮೂರು ವರ್ಷ ಹತ್ತು ವರ್ಷ ಈ ಥರ ಎಲೆಕ್ಷನ್ಸನ್ನು ಇಟ್ಟಿದ್ದಾನೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಈ ಥರ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಏನಾದರೂ ನೀವು ಅಪ್ಲಿಕೇಶನ್ ಹಾಕೋದಾದರೆ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಷನ್ಸ್ ಇದೆ ಸೊ ಈ ಥರ ಎಲ್ಲ ಏನಪ್ಪ ಅಂದರೆ ವಯನ್ಮಿತಿ ಸಡಿಲಿಕೆಯನ್ನು ನೀಟ್ಟಿದ್ದಾರೆ ಹಾಗೆ ಈಗ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಕೆಟಗರಿ ಕೋಡನ್ನು ಕೇಳ್ತದೆ ಸೊ ಆ ಕೆಟಗರಿ ಕೋಡ್ ನೋಡೋದಾದ್ರೆ ಎಸ್ ಸಿ ಅಭ್ಯರ್ಥಿಗಳಾಗಿದ್ದರೆ ಜೀರೋ ಒನ್ ಕೆಟಗರಿ ಕೋಡನ್ನು ಹಾಕಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಜೀರೋ ಸಿಕ್ಸ್ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ಲೆವೆನ್ ಹಾಗೆ ಜನರಲ್ ಕೆಟಗರಿಯವರಾಗಿದ್ದರೆ ನೀವು ಹದಿನಾರು ಮತ್ತು ಎಕನಾಮಿಕ್ಸ್ ವೀಕರ್ ಸೆಕ್ಷನ್ನಲ್ಲಿ ನೀವೇನಾಗ ಹಿಂದುಳಿದವಾಗಿ ಆರ್ಥಿಕವಾಗಿ ಹಿಂದುಳಿದವಾಗಿದ್ದರೆ ಆ ಸೆಕ್ಷನ್ಗೆ ಸಂಬಂಧಪಟ್ಟವರು ಇಪ್ಪತ್ತೊಂದು ಅದೇ ರೀತಿ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಈ ಥರ ಎಲ್ಲ ಎಲ್ ಇ ಡಿ ವಿ ಐ ಎಚ್ ಐ ಈ ಥರ ಏನಾದರೂ ನೀವು ಕೆಟಗರಿ ವೈಸ್ ಬಂದಿದ್ದರೆ ಹಾಗಳು ಹೇಳಿದಾಗೆ ಇಲ್ಲಿ ಕೋಡ್ಗಳು ಕೊಟ್ಟಿದ್ದಾರೆ ಆ ಕೋಡ್ಗಳನ್ನು ನೋಡಿಬಿಟ್ಟು ನೀವು ಎಂಟ್ರಿಯನ್ನು ಹಾಕಬೇಕಾಗುತ್ತೆ ಹಾಗೆ ಒಂದು ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಈ ಒಂದು ಎಕ್ಸಾಮ್ಸ್ಗೆ ಅನ್ನೋದು ನೋಡೋದಾದರೆ ಮೊದಲಿಗೆ ಪೂರ್ವಭಾವಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ನಂತರ ಮುಖ್ಯ ಪರೀಕ್ಷೆಗೆ ನೀವು ಪೂರ್ವಭಾವಿ ಪರೀಕ್ಷೆ ಪಾಸಾದ ನಂತರ ಮುಖ್ಯ ಪರೀಕ್ಷೆ ಕರೀತಾರೆ ಆ ನಂತರ ಮೂರನೇ ಹಂತದಲ್ಲಿ ಇಲ್ಲೇನಿದೆ ಗುಂಪು ಚರ್ಚೆ ಮತ್ತು ಸಂದರ್ಶನ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ ಹಾಗಾದರೆ ಪೂರ್ವಭಾವಿ ಪರೀಕ್ಷೆಗೆ ಯಾವ ಥರ ಪಠ್ಯಕ್ರಮ ಇರುತ್ತೆ ಮುಖ್ಯ ಪರೀಕ್ಷೆಯಲ್ಲಿ ಯಾವ ಥರ ಪಠ್ಯಕ್ರಮ ಇರುತ್ತೆ ಅದರ ಜೊತೆಗೆ ಗುಂಪು ಚರ್ಚೆ ಮತ್ತು ಸಂದರ್ಶನಗಳು ಯಾವ ಥರ ನಡೀತವೆ ಅನ್ನೋದು ನೋಡೋದಾದರೆ ಮೊದಲಿಗೆ ಒಂದನೇ ಹಂತ ಇದು ಪೂರ್ವಾಯು ಪರೀಕ್ಷೆಯನ್ನು ಒಳಗೊಂಡಿರ್ತದೆ ಇಲ್ಲಿ ವಸ್ತುನಿಷ್ಠ ಆಯ್ಕೆ ಪ್ರಶ್ನೆಗಳಿರ್ತವೆ ಟೋಟಲ್ ನೂರು ಅಂಕಗಳ ಪರೀಕ್ಷೆ ಇಲ್ಲಿ ಅರವತ್ತು ನಿಮಿಷಗಳ ಕಾಲ ನಿಮಗೆ ಸಮಯ ಇರುತ್ತೆ ಅಂದರೆ ನಿಮಗೆ ಅರವತ್ತು ನಿಮಿಷ ಒಂದು ತಾಸು ಟೈಮ್ ಕೊಟ್ಟಿರ್ತಾನೆ ಹೌದಾ ಸೊ ಇಲ್ಲೇನಿರುತ್ತೆ ಕ್ವಶನ್ ಪೇಪರ್ ಅನ್ನೋದು ನೋಡೋದಾದರೆ ಮೊದಲಿಗೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕೇಳಿರ್ತಾನೆ ಮೂವತ್ತು ಕ್ವೇಶನ್ಸ್ ಇರ್ತವೆ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಮೂವತ್ತು ಕ್ವಶನ್ಸ್ ಇರ್ತವೆ ಹಾಗೆ ಕ್ವಾಂಟಿಟಿ ಟು ಅಪ್ ಟು ಟ್ಯೂಟ್ ಕೇಳಿದ್ದಾನೆ ಮತ್ತು ರೀಸ್ನಿಂಗ್ ಅಂದರೆ ಎಬಿಲಿಟಿ ಸೊ ಈ ಥರ ಮೂರು ಆಪ್ಷನ್ಸನ್ನು ಒಂದು ಮೂವತ್ತೈದು ಮೂವತ್ತೈದು ಮತ್ತು ಮೂವತ್ತು ಟೋಟಲ್ ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರುತ್ತೆ ಇದನ್ನು ನೀವು ಪೂರ್ಣಗೊಳಿಸಲಿಕ್ಕೆ ಈ ಒಂದು ಎಕ್ಸಾಮ್ಸ್ ಬರಲಿಕ್ಕೆ ಒಂದು ತಾಸು ಟೈಮ್ ಕೊಟ್ಟಿರ್ತಾನೆ ಅಂದರೆ ಅರುವತ್ತು ನಿಮಿಷ ಟೈಮ್ ಕೊಟ್ಟಿರ್ತಾನೆ ಹಾಗೆ ಎರಡನೇ ಹಂತ ಒಂದನೇ ಹಂತ ಪಾಸ್ ಆದಮೇಲೆ ಎರಡನೇ ಹಂತ ಕರೀತಾನೆ ಅಲ್ಲಿ ಮುಖ್ಯ ಪರೀಕ್ಷೆ ಅಂತ ಕರೀತಾನೆ ಇಲ್ಲೂ ಕೂಡ ಮುಖ್ಯ ಪರೀಕ್ಷೆಯಲ್ಲಿ ವಸ್ತುನಿಷ್ಠ ಬಹುಹಾಕೆ ಪ್ರಶ್ನೆಗಳಿರ್ತವೆ ಇಲ್ಲೂ ಕೂಡ ನಿಮಗೆ ಟೋಟಲ್ ಆಗಿ ಎರಡು ನೂರು ಅಂಕಗಳಿಗಿರುತ್ತೆ ಅಲ್ಲಿ ನೂರು ಅಂಕಗಳಿಗಿದ್ರೆ ಇಲ್ಲಿ ಏನಾಗುತ್ತೆ ಎರಡು ನೂರು ಅಂಕಗಳಿಗಿರುತ್ತೆ ಅದನ್ನು ಬಿಡಿಸ್ಲಿಕ್ಕೆ ನಿಮಗೆ ಒಂದು ನೂರ ಎಂಬತ್ತು ನಿಮಿಷಗಳು ಅಂದರೆ ಮೂರು ತಾಸು ನಿಮಗೆ ಟೈಮನ್ನು ನಿಗದಿಪಡಿಸಿರ್ತಾರೆ ಆದರೆ ಯಾವೆಲ್ಲ ವಿಷಯ ಇರುತ್ತೆ ಅನ್ನೋದು ನೋಡೋದಾದರೆ ಇಲ್ಲೂ ಕೂಡ ರೀಸ್ನಿಂಗ್ ಮತ್ತು ಕಂಪ್ಯೂಟರ್ ಅಪ್ಡೇಟೆಡ್ ಅಂತ ಬರುತ್ತೆ ಇಲ್ಲಿ ನಲವತ್ತೈದು ಕ್ವಶನ್ಸ್ ಇರ್ತವೆ ಅರವತ್ತು ಮಾರ್ಕಸನ್ನು ನಿಗದಿಪಡಿಸಿದ್ದಾರೆ ಅದನ್ನು ಅರವತ್ತು ನಿಮಿಷನಲ್ಲಿ ನೀವು ಪೂರ್ಣಗೊಳಿಸಬೇಕು ಡ್ಯೂರೇಷನ್ ಹಾಗೆ ನಿಮಗೆ ಡಾಟಾ ಎಂಟ್ರಿ ಡಾಟಾ ಅನಲೈಸಿಸ್ ಮತ್ತು ಎಂಟರ್ಪ್ರೈಸಸ್ ಅಂತ ಬರುತ್ತೆ ಅದನ್ನು ಮೂವತ್ತೈದು ಅಂಕಗಳು ಮತ್ತು ಅರವತ್ತು ಮಾರ್ಕಸ್ ಇರುತ್ತೆ ಮತ್ತು ನೆಕ್ಸ್ಟ್ ನಿಮಗೆ ನಲವತ್ತೈದು ನಿಮಿಷನಲ್ಲಿ ಅದನ್ನು ಪೂರ್ಣಗೊಳಿಸ್ಬೇಕಾಗುತ್ತೆ ಅದ್ರ ಜೊತೆಗೆ ಜನರಲ್ ಎಕನಾಮಿ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಈ ಬ್ಯಾಂಕಿಂಗ್ ಅವೇರ್ನೆಸ್ ಮೇಲೆ ಎಕನಾಮಿಕ್ಸ್ ಮೇಲೆ ಜನರಲ್ ಅವೇರ್ನೆಸ್ ಮೇಲೆ ಈ ಮೂರು ವಿಷಯಗಳು ಕೂಡ ನಿಮಗೆ ನಲ್ವತ್ತು ಕ್ವಶನ್ಸು ಕೇಳಿರ್ತಾನೆ ನಲ್ವತ್ತು ಮಾರ್ಕಸನ್ನು ಇಟ್ಟಿದ್ದಾನೆ ಮೂವತ್ತೈದು ನಿಮಿಷನಲ್ಲೇ ಅದನ್ನ ಪೂರ್ಣಗೊಳಿಸಬೇಕಾಗುತ್ತೆ ಅದ್ರ ಜೊತೆಗೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕೊಟ್ಟಿರ್ತಾನೆ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲೂ ಕೂಡ ಮೂವತ್ತೈದು ಕ್ವಶನ್ಸ್ ಬರ್ತವೆ ನಲ್ವತ್ತು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ನಲ್ವತ್ತು ನಿಮಿಷನಲ್ಲಿ ಅದನ್ನ ಬಿಡಿಸಬೇಕಾಗುತ್ತೆ ಇದೇ ರೀತಿ ಟೋಟಲ್ ಎರಡುನೂರು ಅಂಕಗಳಿಗೆ ಈ ಮುಖ್ಯ ಪರೀಕ್ಷೆ ಇರುತ್ತೆ ಇದರ ಜೊತೆಗೆ ಏನಿರುತ್ತೆ ಅಂತ ವಿವರಣಾತ್ಮಕವಾಗಿ ಒಂದು ಕೊ ಪ್ರಶ್ನೆಗಳನ್ನು ಕೇಳಿರ್ತಾನೆ ಇದನ್ನು ಬಿಡಿಸಲಿಕ್ಕೆ ನಿಮಗೆ ಮೂವತ್ತು ನಿಮಿಷದಲ್ಲಿ ಐವತ್ತು ಅಂಕಗಳ ಒಂದು ವಿವರಣಾತ್ಮಕವಾಗಿ ಅಂದರೆ ನೀವೊಂದು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಅದು ಏನು ಒಳಗೊಂಡಿರ್ತದೆ ಅಂತಂದರೆ ಆಂಗ್ಲ ಪರೀಕ್ಷೆ ಅಂದರೆ ಇಂಗ್ಲೀಷು ಇಂಗ್ಲೀಷ್ ಪತ್ರ ಬರವಣಿಗೆ ಆಗಿರ್ಬೋದು ಮತ್ತು ಪ್ರಬಂಧ ಬರವಣಿಗೆ ಅಂದರೆ ಎಸ್ ಎ ಮತ್ತು ಲೆಟರ್ ರೈಟಿಂಗ್ ಕೊಟ್ಟಿರ್ತಾನೆ ಸೊ ಇವನು ಎರಡೂ ಏನಪ್ಪ ಅಂತಂದರೆ ಮೂವತ್ತು ನಿಮಿಷದಲ್ಲಿ ಐವತ್ತು ಅಂಕಗಳಿಗೆ ಕೊಟ್ಟಿರ್ತಾನೆ ಇದನ್ನು ವಿವರಣಾತ್ಮಕವಾಗಿ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಅದ್ರ ಜೊತೆಗೆ ಮೂರನೇ ಹಂತದಲ್ಲಿ ಏನು ಮಾಡ್ತಾನೆ ಅಂದರೆ ಗುಂಪು ಚರ್ಚೆ ಈ ಗುಂಪು ಚರ್ಚೆಗೆ ಇಪ್ಪತ್ತು ಮಾರ್ಕಸನ್ನು ನಿಗದಿಪಡಿಸಿದ್ದಾರೆ ಮತ್ತು ನಿಮಗೆ ಸಂದರ್ಶನ ಈ ಇಂಟರ್ವ್ಯೂಗೆ ಮೂವತ್ತು ಅಂಕಗಳನ್ನು ಪಡಿಸಿದ್ದಾರೆ ಇಲ್ಲೂ ಕೂಡ ಐವತ್ತು ಅಂಕಗಳು ಒಳಗೊಂಡಿರ್ತದೆ ಸೊ ಇವು ಎಲ್ಲ ಹಂತಗಳನ್ನು ದಾಟಿ ನೀವೇನಪ್ಪ ಅಂದರೆ ಇದನ್ನ ಆಯ್ಕೆ ಮಾಡ್ಕೋತಾರೆ ಹಾಗಾದರೆ ಈ ನಮ್ಮ ಕರ್ನಾಟಕ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ಬರೀಲಿಕ್ಕೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಅನುಕೂಲ ಇದೆ ಅನ್ನೋದು ನೋಡೋದಾದ್ರೆ ನೀವು ಬೆಳಗಾಮದಲ್ಲಿ ಬರೀಬೋದು ಬೆಂಗಳೂರಿನಲ್ಲಿ ಬರೀಬೋದು ಬೀದರ್ ದಾವಣಗೆರೆ ಧಾರವಾಡ ಗುಲ್ಬರ್ಗ ಹಾಸನ್ ಹುಬ್ಬಳ್ಳಿ ಆಮೇಲೆ ಮಂಡ್ಯ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿ ಡಿಸ್ಟಿಕ್ಗಳಲ್ಲಿ ಈ ಪರೀಕ್ಷಾ ಕೇಂದ್ರಗಳಿಗೆ ನೀವು ಅಟೆಂಡ್ ಆಗ್ಬೋದು ಅದರ ಜೊತೆಗೆ ಪೂರ್ವಾವಿ ಪರೀಕ್ಷಾ ದಿನಾಂಕವೂ ಕೂಡ ಅವರು ನಿಗದಿಪಡಿಸಿದ್ದಾರೆ ಯಾವಾಗಿದೆ ಅಂತಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಕ್ಕೆ ಅಂದರೆ ಡಿಸೆಂಬರ್ ಮೂವತ್ತೊಂದರಿಂದ ಪರೀಕ್ಷೆ ನಡೀತದೆ ಹಾಗೆ ಎಲ್ಲಿ ತನಕ ಅಂತಂದರೆ ಸೆಕೆಂಡ್ ಫೋರ್ತ್ ಮತ್ತು ಫಿಫ್ತ್ ಜನವರಿ ಕೂಡ ಒಳಗೊಂಡಿರ್ತದೆ ಸೊ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಐದರ ತನಕನೂ ಏನಪ್ಪ ಅಂದರೆ ಈ ಎಕ್ಸಾಮ್ಸ ಹಂತ ಹಂತವಾಗಿ ನಿಮಗೆ ಪೂರ್ವವಾಯು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ಆ ನಂತರ ಏನು ಮಾಡ್ತಾರೆ ಅಂತಂದರೆ ಮುಖ್ಯ ಪರೀಕ್ಷಾ ದಿನಾಂಕನೂ ಕೂಡ ಅವರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ ಅದು ಕೂಡ ಜನವರಿ ಇಪ್ಪತ್ತೊಂಬತ್ತಕ್ಕಿದೆ ಸೊ ನಿಮಗೆ ಐದನೇ ತಾರೀಕಿಗೆ ಮುಖ್ಯ ಪರೀಕ್ಷೆ ಪೂರ್ವವಾಯು ಪರೀಕ್ಷೆ ಮುಗೀತು ಅಂತಂದರೆ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಬಿಟ್ಟು ನಿಮಗೆ ಮುಖ್ಯ ಪರೀಕ್ಷೆಗೆ ಆಹ್ವಾನ ಮಾಡ್ತಾರೆ ಮುಖ್ಯ ಪರೀಕ್ಷೆ ಯಾವಾಗಿದೆ ಅಂತಂದರೆ ಇಪ್ಪತ್ತೊಂಬತ್ತು ಜನವರಿಗೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ತಗೋತಾನೆ ಸೊ ನೆಕ್ಸ್ಟು ಈ ಪರೀಕ್ಷಾ ಪ್ರಯತ್ನಗಳು ಎಷ್ಟು ಎಷ್ಟವರೆಗೆ ನೀವು ಪಾಸ್ ಆಗಬೇಕು ಕೆಟಗರಿ ವೈಸ್ ಅಂತ ನೋಡೋದಾದ್ರೆ ನೀವೇನಾದರೂ ಜನ್ರಲ್ ಕೆಟಗರಿ ಅವರಿತ್ತಂದರೆ ನಾಲ್ಕು ಚಾನ್ಸಸ್ ಇರ್ತದೆ ಆಮೇಲೆ ಫಿಸ್ಕಲ್ ಹ್ಯಾಂಡಿಕ್ಯಾಪ್ಟ್ ಇತ್ತಂದ್ರೆ ಏಳು ಚಾನ್ಸು ಒ ಬಿ ಸಿ ಇದ್ದವ್ರೆ ಅವರು ಏಳು ಚಾನ್ಸ್ನಲ್ಲಿ ಆಮೇಲೆ ಓ ಬಿ ಸಿ ಫಿಸ್ಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ ಅವ್ರಿಗೆ ಏಳು ಚಾನ್ಸು ಮತ್ತು ನೀವೇನಾದರೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಅಲ್ಲಿ ಯಾವುದೇ ರೀತಿ ಚಾನ್ಸಸ್ಸು ಇರೋದಿಲ್ಲ ಅಂದರೆ ಎಷ್ಟು ಬೇಕಾದಷ್ಟು ಎಕ್ಸಾಮ್ಸನ್ನು ನೀವು ಅಟೆಂಡ್ ಆಗ್ಬೋದು ಆದರೆ ಇವ್ರಿಗೆ ಇಷ್ಟೇ ಥರ ಇಷ್ಟೇ ಅಟೆಂಪ್ಟ್ನಲ್ಲಿ ಆಗಬೇಕಂತ ಒಂದು ರೂಲ್ಸ್ ಇಟ್ಟಿದ್ದಾನೆ ಅದ್ರ ಜೊತೆಗೆ ನೀವು ಪೂರ್ವಭಾವಿ ಪರೀಕ್ಷೆ ಪ್ರವೇಶ ಪತ್ರವನ್ನು ಕೂಡ ನೀವು ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ನೀವು ಏನಾದರೂ ಅರ್ಜಿ ಹಾಕಿ ಮೂರನೇ ತಾರೀಕು ಡಿಸೆಂಬರ್ ತ್ರೀ ತರ್ಡ್ ವೀಕ್ ಅಂದರೆ ಡಿಸೆಂಬರ್ ಲಾಸ್ಟ್ನೇ ವೀಕ್ನಲ್ಲಿ ಏನಪ್ಪ ಅಂತಂದರೆ ನೀವು ಈ ಪ್ರವೇಶ ಪ್ರವೇಶ ಪತ್ರಗಳನ್ನು ಪ ಪಡ್ಕೊಳ್ಬೋದು ಅಂದರೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ವೆಬ್ಸೈಟಿಂದ ಅದ್ರ ಜೊತೆಗೆ ನೀವೇನಾದ್ರು ಎಕ್ಸಾಮ್ಸ್ ಬರೀಲಿಕ್ಕೆ ಹೋದಾಗ ಏನೆಲ್ಲ ಒಯ್ಯಬೇಕು ಏನೆಲ್ಲ ಒಯ್ಬೇಕು ಅನ್ನೋದನ್ನು ನೋಡೋದಾದರೆ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಡೈ ಡ್ರೈವಿಂಗ್ ಲೈಸೆನ್ಸ್ ವೋಟ್ರ್ ಐ ಡಿ ಸೊ ಬ್ಯಾಂಕ್ ಪಾಸ್ಬುಕ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಗುರ್ತಿನ ಚೀಟಿ ಅಂದರೆ ನಿಮ್ಮದು ಐಡೆಂಟಿಫೈ ಏನಿರ್ತದೋ ಅದರದ್ದೊಂದು ಕಡ್ಡಾಯವಾಗಿ ಒಯ್ಬೇಕಂತ ಒಂದು ರೂಲ್ಸನ್ನು ನೀಡಿದ್ದಾನೆ ಹಾಗೆ ಈ ಶುಲ್ಕ ಪಾವತಿಸುವ ವಿಧಾನ ಅಂತಂದರೆ ನಿಗದಿತ ಶುಲ್ಕವನ್ನು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಂತ ಬ್ಯಾಂಕಿಂಗ್ ಸೇವೆಯನ್ನು ನೆಟ್ವರ್ಕ್ನಲ್ಲಿ ನೀವು ಏನಪ್ಪ ಅಂದರೆ ಸಲ್ಲಿಸ್ಬೋದು ಇಲ್ಲ ಅರ್ಜಿಗೆ ಇಷ್ಟೇ ಶುಲ್ಕ ಅಂತೇಳಿ ನಿಗದಿಪಡಿಸಿಲ್ಲ ಸೊ ಇದನ್ನು ಜನ್ರೇಟ್ ಮಾಡ್ಕೊಂಡಾಗ ನಿಮಗೆ ಅಲ್ಲಿ ಶುಲ್ಕದ ವಿವರಣೆ ಬರ್ತದೆ ಅದನ್ನು ನೋಡ್ಕೊಂಡ್ಬಿಟ್ಟು ಏನಪ್ಪಾ ಅಂತಂದ್ರೆ ನೀವು ಪಾವತಿಸ್ಬೋದು ಜನ್ರೇಟನ್ನು ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಥರ ಅಂತ ನೋಡೋದಾದರೆ ನೀವು ಅಧಿಕೃತ ಇಲಾಖೆ ವೆಬ್ಸೈಟ್ ಇದೆ ಬ್ಯಾಂಕ್ ಆಫ್ ಎಸ್ ಬಿ ಐಯಲ್ಲಿ ನೀವು ವೆಬ್ಸೈಟಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸುವಾಗ ನಿಮ್ಮದ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ನಿಮಗೆ ಸಂಬಂಧಪಟ್ಟದಂಥ ಡಾ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ಕೋಬೇಕು ಅದೆಲ್ಲ ಸಂಪೂರ್ಣವಾದ ಅರ್ಜಿಯನ್ನು ಆದ ನಂತರ ಅದರದ್ದೊಂದು ಪ್ರಿಂಟೌಟನ್ನು ನಿಮ್ಮನ್ನ ಮುಂದಿನ ಒಂದು ರೆಫರೆನ್ಸ್ ಆಗಿ ತೆಗೆದಿಟ್ಕೊಳ್ಬೇಕಾಗುತ್ತೆ ಹಾಗೆ ವಿದ್ಯಾರ್ಥಿಗಳೇ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ಏನಪ್ಪ ಅಂತಂದರೆ ಇಲಾಖೆಯ ಒಂದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಬಿ ಐ ಡಾಟ್ ಸಿ ಓ ಡಾಟ್ ಇನ್ ಇದಕ್ಕೆ ಲಾಗಿನ್ ಆಗಿರಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳ್ರಿ ಮತ್ತು ಅರ್ಜಿ ಸಲ್ಲಿಸಲು ಈ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಾಗಿರ್ತದೆ ಅಂತಂದರೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾಗಿದೆ ಸೊ ಎಲ್ಲರೂ ಈ ಥರದೊಂದು ಪ್ರಯೋಜನ ಪಡೆಯಿರಿ ಮತ್ತು ನಾನು ಮತ್ತೊಂದು ಹುದ್ದೆಯೊಂದಿಗೆ ಮತ್ತೊಂದು ಉದ್ಯೋಗದ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮಗೆ ಭೇಟಿ ಆಗ್ತಾ ಇದ್ದೀನಿ ಸೊ ಅಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು